ಕನಕಪುರದ ಡಿಕೆ ಶಿವಕುಮಾರ್ ವರ್ಸಸ್ ಆರ್ ಅಶೋಕ್ ಫೈಟ್ ಏರ್ಪಾಟ್ ಆಗೋದಕ್ಕೆ ಅಣ್ಣನ ಗೆಲುವಿಗೆ ಕನಕಪುರದಲ್ಲೇ ಠಿಕಾಣಿ ಹೂಡಿದ್ದಾರೆ ತಮ್ಮ ಎಸ್ ಕನಕಪುರದ ಡಿಕೆ ಶಿವಕುಮಾರ್ ವರ್ಸಸ್ ಆರ್ ಅಶೋಕ್ ನಡುವೆ ಫೈಟ್ ಇರುತ್ತೆ ಈ ಬಾರಿ ಚುನಾವಣೆಯಲ್ಲಿ ಅಣ್ಣನ ಗೆಲುವಿಗೆ ಸಹೋದರ ಡಿಕೆ ಸುರೇಶ್ ಕನಕಪುರದಲ್ಲೇ ಠಿಕಾಣಿ ಹೂಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಕನಕಪುರವನ್ನ ಸುಲಭವಾಗಿ ತೆಗೆದುಕೊಳ್ಳಬಾರದು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಇಷ್ಟು ದಿನ ಬಹಳ ಸುಲಭವಾಗಿ ತೆಗೆದುಕೊಂಡಿದ್ರು ಆದರೆ ಈಗ ಕನಕಪುರದಲ್ಲಿ ಅಶೋಕ ಸ್ಪರ್ಧೆ ಹಿನ್ನೆಲೆ ಸಹೋದರರು ಗೌಪ್ಯ ಸಭೆಯನ್ನು ನಡೆಸುತ್ತಾ ಇದ್ದಾರೆ ಅಶೋಕ ಮನಸೋದಕ್ಕೆ ಸಿದ್ಧತೆ ಆರಂಭಿಸಿದ್ದಾರೆ ಸಹೋದರರು ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಆರ್ ಅಶೋಕ್ ಮಧ್ಯೆ ಫೈಟ್ ಇರುತ್ತೆ ಇಬ್ಬರೂ ಒಕ್ಕಲಿಗರೆ ಪದ್ಮನಾಭ ನಗರದಲ್ಲಿ ಆರ್ ಅಶೋಕ್ ವಿರುದ್ಧ ಡಿಕೆ ಶಿ ಅಸ್ತ್ರವನ್ನ ಪ್ರಯೋಗಿಸುತ್ತಾರೆ ಪದ್ಮನಾಭ ನಗರದಿಂದಲೇ ಸ್ಪರ್ಧೆ ಮಾಡುತ್ತಾರ ಹಾಗಾದ್ರೆ ಡಿಕೆ ಸುರೇಶ್ ಆರ್ ಅಶೋಕ್ ವಿರುದ್ಧ ಡಿಕೆ ಸುರೇಶ್ ಕಣಕ್ಕಿಳಿತಾರ ಎಸ್ ಈ ಬಾರಿಯ ಚುನಾವಣೆ ನೋಡಿ ಅಂತ ಹೈ ವೋಲ್ಟೇಜ್ ಚುನಾವಣೆ ಆಗ್ತಾ ಇದೆ ಪದ್ಮನಾಭ ನಗರದಲ್ಲಿ ಆರ್ ಅಶೋಕ್ ವಿರುದ್ಧ ಡಿಕೆ ಶಿ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಮುಂದಾಗಿದ್ದಾರ ಅನ್ನುವಂತ ಪ್ರಶ್ನೆಗಳಿಗ ಅಶೋಕ್ ವಿರುದ್ಧ ಡಿಕೆ ಸುರೇಶ್ ಸ್ಪರ್ಧೆ ಬಗ್ಗೆ ಸುಳಿವು ನೀಡಿದ್ದಾರೆ ಡಿಕೆ ಶಿವಕುಮಾರ್ ಆರ್ ಅಶೋಕ್ ವಿರುದ್ಧ ಡಿಕೆ ಸುರೇಶ್ ಸ್ಪರ್ಧಿಸೋದಕ್ಕೆ ಒತ್ತಡ ಇದೆ ಈ ಬಾರಿ ಬಿಜೆಪಿ ಕೇವಲ 60 ರಿಂದ 70 ಸೀಟ್ ಮಾತ್ರ ಗೆಲ್ಲುತ್ತೆ ಕನಕಪುರ 8 ಗೆ ಪದ್ಮನಾಭನಗರದಲ್ಲಿ ಡಿಕೆ ಶಿ ತಿರುಗೇಟನ್ನ ನೀಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಷ್ಟು ಸುಲಭವಾಗಿ ಡಿಕೆ ಶಿವಕುಮಾರ್ ಆಗಲಿ ಡಿಕೆ ಸುರೇಶ್ ಆಗಲಿ ಈ ವಿಚಾರವನ್ನ ಬಿಡೋರು ಅಲ್ಲ ತೆಗೆದುಕೊಳ್ಳೋರು ಅಲ್ಲ ಇಷ್ಟು ದಿನ ಕನಕಪುರವನ್ನ ಸುಲಭವಾಗಿ ಗೆಲ್ತಾ ಇದ್ದರು ಆದರೆ ಈ ಬಾರಿ ಕಷ್ಟ ಇದೆ ಯಾಕೆಂದ್ರೆ ಬಿಜೆಪಿ ಹೈ ಕಮಾಂಡ್ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿ ಅವರನ್ನ ಮಣಿಸಬೇಕು ಅಂತ ಹೇಳಿ ಅಲ್ಲಿ ಅಭ್ಯರ್ಥಿಗಳನ್ನು ಹಾಕಿದ್ದಾರೆ ಸೋ ಅಶೋಕ್ ಮತ್ತೆ ವರ್ಣದಲ್ಲಿ ಸೋಮಣ್ಣ ಅವರು ಸೋ ಕನಕಪುರದಲ್ಲಿ ಈಗ ಅಶೋಕ್ ಸ್ಪರ್ಧಿಸ್ತಾ ಇದ್ದಾರಲ್ಲ ಆ ಹಿನ್ನೆಲೆ ಅಲ್ಲೇ ವಾಸ್ತವ್ಯವನ್ನ ಹುಡುಕಕ್ಕೆ ಹೇಗೆ ಅವರನ್ನು ಮಣಿಸಬೇಕು ಅನ್ನುವಂತ ವಿಚಾರವನ್ನ ಪ್ಲಾನ್ ಮಾಡೋದಕ್ಕೆ ಸ್ಟ್ರಾಟಜಿಗಳನ್ನು ರೂಪಿಸಿಕೊಳ್ಳೋದಕ್ಕೆ ಡಿಕೆ ಸುರೇಶ್ ಅಲ್ಲೇ ವಾಸ್ತವ್ಯವನ್ನ ಹುಡುಕಕ್ಕೆ ನಿರ್ಧರಿಸಿದ್ದಾರೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ವಿಚಾರವಾಗಿ ಬನ್ನಿಕೆ ಬಂದಂತವರು ನಾನು ಯಾರತ್ರನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಪದ್ಮನಾಭ ನಗರದ ಕ್ಯಾಂಡಿಡೇಟ್ ಕಾಂಬಿನೇಷನ್ ಪೊಲಿಟಿಕಲ್ ಕಾಂಬಿನೇಷನ್ ನಿಮಗೆ ಗೊತ್ತಿಲ್ಲ ಅರ್ಥಮೆಟಿಕ್ ಪ್ಲೀಸ್ ಎಕ್ಸ್ಪ್ಲೇನ್ ಸಿ ಅಲ್ಲಿ ನಾಯ್ಡುಗಳು ಲಾಸ್ಟ್ ಟೈಮ್ ಜೆಡಿಎಸ್ ಇಂದ ನಾಯ್ಡು ಹಾಕಿದ್ರು ನಾವು ವಕೀಲರನ್ನ ಹಾಕಿದ್ದು ವಿ ಕುಡ್ ನಾಟ್ ಸಕ್ಸೀಡ್ ನಾಯ್ಡು ಕೇಮ್ ಸೆಕೆಂಡ್ ಅಲ್ಲಿ ಇಡೀ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ನಾಯ್ಡು ಸಮುದಾಯದವರು ಆಂಧ್ರದಿಂದ ಬಂದಂಥವರು ಸೆಟ್ಲರ್ಸ್ ಎಲ್ಲ ಕೂಡ ಇದ್ದಾರೆ ದಟ್ ಈಸ್ ದಿ ಹೈಯೆಸ್ಟ್ ಸೀಟ್ ವಿಚ್ ವಿ ಹ್ಯಾವ್ ಗಾಟ್ ಸೊ ಅವನೊಬ್ಬ ಪ್ರಮುಖವಾದಂಥ ಒಬ್ಬ ಕಾರ್ಯಕರ್ತ ಯಾರೂ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷನ ಉಳಿಸಿದಂಥ ಇದ್ದವು ಜೊತೆಗೆ ನಮ್ಮ ಕನಕಪುರದವರು ಇದ್ದಾರೆ ಅಲ್ಲಿಂದ ಸುರೇಶ್ ಕೊಡಬೇಕು ಅಂತ ಒತ್ತಡ ಇದೆ ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಈಗ ನಾವು ನಮ್ಮ ರಘುನಾಥ್ ರಾಯ್ಡ್ಗೆ ನಾವು ಅನೌನ್ಸ್ಮೆಂಟ್ ಮಾಡಿದ್ದೀನಿ ಈಗ ಸಹ ನಾನು ಯಾರ ಹತ್ರನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಪದ್ಮನಾಭ ನಗರದ ಕ್ಯಾಂಡಿಡೇಟ್ ಕಾಂಬಿನೇಷನ್ ಪೊಲಿಟಿಕಲ್ ಕಾಂಬಿನೇಷನ್ ನಿಮಗೆ ಗೊತ್ತಿಲ್ಲ